ಗೊತ್ತಿದ್ರೆ ಶ್ರೀನಿವಾಸ್ ಗೌಡರು ರಾಜೀನಾಮೆ ಕೊಡ್ಲಿ. ಮರಗಳ ಸಾಗಾಟ ಮಾಡ್ತಿದ್ದೆ ಎಂಬ ಆರೋಪ ಸಾಬೀತ್ ಮಾಡ್ಲಿ, ನಾನ್ ರಾಜೀನಾಮೆ ಕೊಡ್ತೇನೆ. ಎಂಎಲ್ಸಿ ಇಂಚರ ಗೋವಿಂದ ರಾಜು ಸವಾಲ್. ಎಂಎಲ್ಎ ಅವರು ಸುಳ್ಳು ಆರೋಪಗಳನ್ನ ಮಾಡೋದನ್ನ ಬಿಟ್ಟು ಸುಮ್ಮನಿದ್ರೆ ಒಳ್ಳೇದು. ಇಲ್ಲಾಂದ್ರೆ ಹೋರಾಟಕ್ಕೆ ಸಜ್ಜಾಗ್ತೇನೆ, ಎಂಎಲ್ಸಿ ಇಂಚರ ಗೋವಿಂದರಾಜು ಎಚ್ಚರಿಕೆ. ನಾನ್ ತಪ್ಪು ಮಾಡಿದ್ದೇನೆ ಎಂದು ಸಾಬೀತ್ ಮಾಡಿಬಿಟ್ರೆ ನನ್ನ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸ್ತೇನೆ. ಸುಖ ಸುಮ್ನೆ ಒಬ್ಬರ ಮೇಲೆ ಆರೋಪ ಮಾಡೋದಲ್ಲ, ನಾನು ತಪ್ಪು ಮಾಡಿದ್ದೇನೆ ಅಂತ ಸಾಬೀತ್ ಮಾಡಿದ್ರೆ ನನ್ನ ರಾಜಕೀಯ ಜೀವನಕ್ಕೆ ನಿವೃತ್ತಿ ಘೋಷಿಸ್ತೇನೆ ಅಂತ ಎಂಎಲ್ಸಿ ಇಂಚರ ಗೋವಿಂದ ರಾಜು ಸವಾಲ್ ಹಾಕಿದ್ದಾರೆ. ನಾನು ಮರಗಳ ಸಾಗಾಟ ಮಾಡ್ತಿದ್ದೆ ಅನ್ನೋ ಆರೋಪ ನನ್ನ ಮೇಲೆ ಬಂದಿದೆ. ಇಲ್ಲ ಸಲ್ಲದ ಆರೋಪಗಳನ್ನ ನನ್ನ ಮೇಲೆ ಮಾಡಿದ್ರೆ ನಾನು ಹೋರಾಟಕ್ಕೆ ಸಜ್ಜಾಗಬೇಕಾಗುತ್ತೆ ಅಂತ ಎಂಎಲ್ಸಿ ಇಂಚರ ಗೋವಿಂದ ರಾಜು ಎಚ್ಚರಿಕೆ ನೀಡಿದ್ದಾರೆ. ತಾಕತ್ತಿದ್ರೆ ಶ್ರೀನಿವಾಸ್ ಗೌಡ್ ರಾಜೀನಾಮೆ ಕೊಡ್ಲಿ, ಮರಗಳ ಸಾಗಾಟ ನಾನು ಮಾಡ್ತಾ ಇದ್ದೆ ಎಂಬ ಆರೋಪನ ಸಾಬೀತ್ ಮಾಡ್ಲಿ, ನಾನು ರಾಜೀನಾಮೆ ಕೊಡ್ತೇನೆ. ಇವ್ರು ಏನ್ ಹೇಳಿದಾರೆ ನನ್ಗೆ, ಮರದ ಅಕ್ರಮ ಸಾಗಾಣಿಕೆಯಿಂದ ಸಸ್ಪೆಂಡ್ ಆಗಿದ್ದೆ ಅನ್ನೋದು ಅವ್ರಿಗೆ ಒಂದು ಇರುವಂತ ನಾನು ಇಟ್ಕೊಂಡಂತ ಗೌರವಕ್ಕೆ ತಕ್ಕಂಗೆ ಅವ್ರು ಮಾತಾಡಿಲ್ಲ. ಬಹಳ ನನಗೆ ನೋವಾಯ್ತು ಇದನ್ನು ನೋಡಿ. ನಾನು ಸಾರಿಗೆ ಸಂಸ್ಥೆಯಲ್ಲಿ ನಾನು ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದಂಥದ್ದು. 1985 ನಾನು ಕೆಲಸಕ್ಕೆ ಸೇರಿದ್ದು, 87 ನನಗೆ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಟ್ರು. ಅದು ಇವತ್ತು ದಿವಸ ನಾವು ನೆನೆಸ್ಬೇಕು. ಮುಳಬಾಗಿಲು ಕ್ಷೇತ್ರದ CPM ಶಾಸಕರಾದಂಥ ಆರ್ ವೆಂಕಟರಾಮಯ್ಯ ಅವರು, ಅವ್ರ ಮಗ ನಾನಿಬ್ಬರು ಕ್ಲಾಸ್ಮೇಟು. ಆ ಒಂದು ಸ್ನೇಹಿತನ ಇದರಿಂದ ನನಗೆ ಅವ್ರು ನನ್ನ ಬೆಂಗಳೂರಿಗೆ ಟ್ರಾನ್ಸ್ಫರ್ ಮಾಡಿಕೊಟ್ರು. ಆದರೂ ಸಹ ಅಲ್ಲಿನ ಅಧಿಕಾರಿಗಳು ನನಗೆ ಅದರಿಂದ ರಿಲೀವ್ ಮಾಡಲಿಲ್ಲ. ನನಗೆ ಇನ್ನು ಅವಶ್ಯಕತೆ ಇದೆಯಪ್ಪ, ನಾನು ಇರತನಕ ನೀನೇ ಇರುವಂತ. 1988 ನಾನು ಬೆಂಗಳೂರಿಗೆ ರಿಲೀವ್ ಮಾಡ್ಕೊಂಬಂದು ಬೆಂಗಳೂರು ನಗರ ಸಾರಿಗೆಗೆ ನಾನು ಕೆಲಸಕ್ಕೆ ಜಾಯ್ನ್ ಆದೆ. 1988 ನಾನು 91 ತನಕ ನಗರ ಸಾರಿಗೆ ಇಲ್ಲಿ ನಾನು ಕೆಲಸ ಮಾಡಿದಂಥದ್ದು. ನಾನು ಸನ್ಮಾನ್ಯ ಶ್ರೀನಿವಾಸ್ ಗೌಡರು ಮರೆತೋಗಿದ್ದಾರೆ ಕಾಣಿಸ್ತದೆ. ಅವರು ಪ್ರತಿಯೊಬ್ಬ ಶಾಸಕರಾಗಿದ್ದು 1990 ಅವರು ಶಾಸಕರಾದರೆ ನನಗೆ 87 ಇವರು ಯಾವ ರೀತಿ ವರ್ಗಾವಣೆ ಮಾಡಿಕೊಟ್ರು ಅಂತ. ಇದಕ್ಕೆ ಮೊದಲೆಲ್ಲ ಅವರು ನಾನು ವರ್ಗಾವಣೆಗೆ ಸಹಾಯ ಮಾಡಿದ್ದೆ ಅಂತ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ ಈ ಥರ ನಾನು 87 ವರ್ಗಾವಣೆ ಆಗಿದ್ದೆ ಅಂತ. ಈಗ ನಿನ್ನೆ ದಿಢೀರ್ನೇ ಅಕ್ರಮ ಮರ ಸಾಗಾಣಿಕೆ ಮಾಡ್ತಿದ್ದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವ್ರ ಹತ್ರ ಏನಾರ ದಾಖಲೆ ಆಧಾರ ಇದ್ದರೆ ನಾನು ಅಕ್ರಮ ಮರ ಸಾಗಾಣಿಕೆ ಮಾಡಿದ್ದೇ ಆಗಲಿ, ನಾನು ಸಸ್ಪೆಂಡ್ ಅಮಾನತ್ತು ಆಗಿದ್ದೇ ಆಗಲಿ, ನನಗೇನಾರ ಶಿಕ್ಷೆ ಆಗಿದ್ದೇ ಆಗಲಿ, ಇವರು ನನ್ನ ಆರೋಪದಿಂದ ಮುಕ್ತಗೊಳಿಸಿದ್ದೇ ಆಗಲಿ, ಏನಾರ ಒಂದು ಸಾಸಿವೆ ಕಾಳಷ್ಟಾರ ಅವ್ರ ಹತ್ರ ದಾಖಲೆ ಪುರಾವೆ ಇದ್ದರೆ ಇವತ್ತು ಸಹ ನಾನು ಸಂಸ್ಥೆ ಬಿಟ್ಟಿದ್ರು ಕೂಡ ಅಲ್ಲಿರ್ತದೆ. ಅವರು ಇದನ್ನು ಅವ್ರೇನೋ ನಿರೂಪಿಸ್ಬಿಟ್ರೆ ನಾನು ಇವತ್ತೇ ನನ್ನ ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಲ್ದಿರ ನನ್ನ ಒಂದು ಸಂಪೂರ್ಣ ಸಾರ್ವಜನಿಕ ಜೀವನದ ನಾನು ನಿವೃತ್ತಿ ಆಗ್ತೀನಿ. ಇಲ್ಲ ಇವ್ರಿಗೆ ಆರೋಪ ಮಾಡೋಕೆ ಆಗದಿದ್ರೆ ಇವ್ರು ನೀವು ರಾಜೀನಾಮೆ ಕೊಡ್ತೀರಾ ಅನ್ನೋ ಒಂದು ಒತ್ತಾಯ ನಾನು ಅವ್ರಿಗೆ ಒಂದು ದಿವಸ ಮಾಡ್ತೀನಿ. ಯಾಕಂದರೆ ಇಂಥ ನೀಚ ಒಂದು ಹೇಳಿಕೆಯನ್ನು ಅವರು ಕೊಡಬಾರ್ದಾಗಿತ್ತು. ಪತ್ರಿಕೆಯನ್ನು ಪತ್ರಿಕೋದ್ಯಮನ್ನು ಪತ್ರಕರ್ತನ ಅವರು ಇವತ್ತು ದಿವಸ ಈ ಒಂದು ಕೆಲಸಕ್ಕೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ನನ್ನ ಇಡೀ ಜೀವನದಲ್ಲಿ ನನಗೆ ಇವತ್ತೊಂದು 63 ವಯಸ್ಸು, 11 ಕಾಲ ನಾನು ಸಾರಿಗೆ ಸಂಸ್ಥೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀನಿ. ಏನಾರ ಒಂದು ಮೆಮೋ ಆಗಲಿ, ಚಾರ್ಜ್ ಶೀಟ್ ಆಗಲಿ, ಒಂದು ಆಬ್ಸೆಂಟ್ ಆಗಲಿ, ನಾನು ಸಂಸ್ಥೆಯಲ್ಲಿ ಮಾಡಿದ್ದಿವ್ರು ಏನಾರ ನಿರೂಪಿಸ್ಬಿಟ್ರೆ, ಇಲ್ಲ ಯಾರ ಹತ್ರ ಆದ್ರೆ ನಾನು 1 ಹಣ ಪಡೆದಿರೋದಾಗಲಿ, ಇವತ್ತಿಗೂ ನನ್ನ ಕೆಲಸ ಮಾಡಿದಂಥ ಸಾರಿಗೆ ಸಂಸ್ಥೆ ಸಿಬ್ಬಂದಿಯ ಸುತ್ತಮುತ್ತ ಸಹ ಇರ್ತಾರೆ, ಯಾರ ಹತ್ರ ಆ ರೀತಿಯ ಹಣ ಪಡೆದಿದ್ದೇ ಆಗಿದ್ದರೆ
ಇಲ್ಲ ಇವ್ರು ಏನು ಮಾಡಿದಂಥ ಆರೋಪದಲ್ಲಿ ಏನಾರ ಸತ್ಯಾಂಶ ಇದ್ದರೆ ನಾನು ಒಂದು ಕ್ಷಣ ನಾನು ಈ ಒಂದು ಶಾಸನದಲ್ಲಿ ಇರಲ್ಲ. ಅದೇ ರೀತಿ ಅವರೂ ಸಹ ನನಗಿಂತಲೂ ವಯಸ್ಸಲ್ಲಿ ಭಾಳ ಹಿರಿಯರು, ಈ ಒಂದು ಒತ್ತಾಯ ಅವರು ಕೂಡ ಈ ಚಾಲೆಂಜ್ನ ಅವರು ತಗೋಬೇಕು. ಈ ನಿರೂಪಣೆ ಮಾಡದೇ ಇದ್ರೆ ಅವರು ಶಾಸಕ ಸ್ಥಾನಕ್ಕೆ ರಾಜಕೀಯ ಜೀವನದಿಂದ ಹಿಂದೆ ಅವರು ಸರಿಬೇಕು. ಈ ಒಂದು ಒತ್ತಾಯ ನಾನು ಮಾಡ್ತೇನೆ.